ಹೀಗಾಗಿ ಇದೆಲ್ಲ ನೋಡಿದ್ರೆ ಇವತ್ತು ಪರಿಸ್ಥಿತಿ ಬಹಳ ಗಂಭೀರ ಆಗ್ತಾ ಇದೆ. ಮತ್ತು ಒಂದು ಮಾತನ್ನು ನಾನು ಹೇಳ್ತೀನಿ, ಇವತ್ತು ಬಿ ಎಲ್ ಸಂತೋಷದ ಬಗ್ಗೆ ಇವತ್ತು ಕೇರಳದಲ್ಲಿ ಇನ್ಸಾಟ್ ಮಾಡಿದ್ರು, ಒಂದು ಸಿಂಗಲ್ ಸೀಟ್ ಬರಲಿಲ್ಲ. ತಮಿಳುನಾಡಿನಲ್ಲಿ ಇನ್ಸಾಟ್ ಮಾಡಿದ್ರು, ಒಂದು ಎರಡು ಮೂರು ಸೀಟ್ ಬಂದರು. ತೆಲಂಗಾಣ ವೆಸ್ಟ್ ಬೆಂಗಾಲ್ ಕಳಿಸಿದ್ರು. ಏನು ಪರಿಸ್ಥಿತಿ ಅಂದ್ರೆ ಇಷ್ಟೆಲ್ಲ ಸೋಲು ಎಲ್ಲ ರೆಕಾರ್ಡ್ ಇದ್ರು ಸದ್ಯಕ್ಕೆ ಮತ್ತೆ ಅವ್ರಿಗೆ ಇಲ್ಲಿ ಕರ್ನಾಟಕದಲ್ಲಿ ಕಾರ್ಬಾರ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಇದರಿಂದ ಏನಾದರೂ ಬಿಜೆಪಿಗೆ ಬೆನಿಫಿಟ್ ಆಗತ್ತೆ ಅರ್ಥ ಆಗ್ತಾ ಇಲ್ಲ. ಇವತ್ತೇನು ಗೊಂದಲ ನಿರ್ಮಾಣ ಆಗಿದೆ ಅದೇ. ಮತ್ತು ಇವತ್ತು ಇನ್ಚಾರ್ಜ್ ಇದ್ದಂಥವ್ರು, ಧರ್ಮೇಂದ್ರ ಪ್ರಧಾನ ಆಗಲಿ, ಇವರೆಲ್ಲ ಬಂದಿದ್ದಾರೆ ಇನ್ಚಾರ್ಜ್ ಇಂಥವ್ರು, ಇದೆಲ್ಲ ಗಂಭೀರವಾಗಿ ಆಲೋಚನೆ ಮಾಡ್ಬೇಕಾಗಿತ್ತಲ್ಲ. ನಿಜವಾದಂಥ ವಸ್ತುತಿಯನ್ನ ಮೋದಿಜಿಯವರು ಅಮಿತ್ ಶಾ ಅವರು ಗಮನಕ್ಕೆ ತರಬೇಕಾಗಿತ್ತಲ್ಲ, ಯಾಕೆ ತರಲಿಲ್ಲ? ನನಗೆ ಇವತ್ತು ಒಂದು ವಂಡರ್ ಅಂತಂದರೆ, ಇಷ್ಟೆಲ್ಲ ಫೇಲ್ ಆದಂಥ ವ್ಯಕ್ತಿ ಇವತ್ತು ನಂಬರ್ ಒನ್ ನಂಬರ್ ಟೂದವರು ಅವ್ರನ್ನೇ ನಂಬಿ ಇವತ್ತು ಚುನಾವಣೆ ಉಸ್ತುರಿ ಕೊಡ್ತಾರಂದ್ರೆ ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪಕ್ಷ ಹಾಳೆ ಹೋಗ್ತದ್ರಿ, ಕರ್ನಾಟಕದಲ್ಲಿ ನಂಬ್ಕೊಂಡು ಮುಂದೆ ಬಿ ಜೆ ಪಿ ಹಾಳೆ ಹೋಗ್ತದ್ರಿ, ನಂಗೆ ಅರ್ಥ ಆಗ್ತಾ ಇಲ್ಲ. ಈಗ ನೋಡಿ ಮತ್ತೆ ಯಾವ ರೀತಿ ಇವತ್ತಂದ್ರೆ, ಇವತ್ತು ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ, ಚುನಾವಣಾ ಉಸ್ತುವಾರಿ, ಮತ್ತು ಅರುಣ್ ಸಿಂಗ್ ಅವರು ಮೊದಲಿಂದ ಇನ್ಚಾರ್ಜ್, ಅವರಾದರೂ ಇಲ್ಲಿ ರಿಪೋರ್ಟ್ ಗ್ರೌಂಡ್ ಕೊಡ್ಬೇಕಾಗಿ ಕೊಡಲಿಲ್ಲ ಅವರು ಎಂದು ನಮ್ಮಂಥವ್ರು ಕೂಡ ಒಂದು ಐದು ನಿಮಿಷ ಚರ್ಚೆ ಮಾಡಿಲ್ಲ ಯಾರು. ಹಿಂದೆ ರಾಜನಾಥ್ ಸಿಂಗ್ ಅವರು ನಿತಿನ್ ಗಡ್ಕರಿ ಇದ್ದಾಗ ನಮ್ಮನ್ನು ತಾಸ್ಗಟ್ಟಲೆ ಕರ್ಕೊಂಡು ಹೋಗಿ ದಿಲ್ಲಿ ಕುಂದರ್ಸಿ ರಾಜ್ಯದ ವಿದ್ಯಮಾನಗಳಿಗೆ ಚರ್ಚೆ ಮಾಡಿದ್ರು. ಆ ಪ್ರೊಸೆಸ್ ಹೋಗಿದ್ದು ಈಗ ನಾವು ನಾಲ್ಕು ಜನ ಏನು ನಾವು ಮಾಡಿದ್ದು ಕರೆ. ಹೀಗಾಗಿ ಇಡೀ ರಾಜ್ಯದಲ್ಲಿ ನಾವು ಒಂದೇ ಹೇಳಿದೆ ನಿನ್ನೆ, ಇಡೀ ರಾಜ್ಯ ಬಿ ಜೆ ಪಿ ಕೆಲವರ ಕೈಯಲ್ಲಿ ಕಪಿ ಮುಷ್ಟಿಯಲ್ಲಿದೆ. ಅದರಿಂದ ಇವೆಲ್ಲ ಅನಾಹುತ ಆಗ್ತದವೆ. ಅದರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನೆಗೆಟಿವ್ ಇದು ಆಗಿದೆ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಇದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ